ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋಕ್ಕೆ ಬಂದ ವಿಷಯ ಅಂದರೆ, ಇವಾಗ ಒಂದು ಸಿನಿಮಾ ಅಂತ ಅಂದಾಗ ಎಲ್ರಿಗೂ ಪ್ರೊಡ್ಯೂಸರು ಡೈರೆಕ್ಟ್ರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಸಿನಿಮಾಟೋಗ್ರಾಫಿ. ಅಂದರೆ ನಮ್ಮನ್ನು ಅದ್ಭುತವಾಗಿ ತೋರಿಸೋದು ಅವ್ರ ಕೈಯಲ್ಲಿದೆ. ಛಾಯಾಗ್ರಾಹಕರು ಎಷ್ಟು ಮುಖ್ಯ ಅಂದರೆ, ನಮ್ಮ ತಂದೆ ಹೇಳ್ತಾರೆ, ಇವರು ಕಣ್ಣುಗಳು ಕಂದ, ನಾವೆಲ್ಲ ಮಾಡಿದ್ದೆ ಕೋಟ್ಯಾಂತರ ಜನಗಳಿಗೆ ತಲುಪಿಸೋದು ಇವರೇ, ಈ ಕಣ್ಣುಗಳು ಸರಿದ್ರೆ ನಾವು ಸರಿಯೋದು ಅಂತ ಹೇಳ್ತಾ ಇರ್ತಾರೆ. ಕರ್ನಾಟಕ ಸಿನಿಮಾಟೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಬಂದಾಗ ಇದರ ಫೌಂಡರ್ಸ್ ಬಂದು ಡಿ ವಿ ರಾಜಾರಾಮ್ ಅವರು, ಮಪಾಕ್ಷಿ ಅವರು, ಎಸ್ ರಾಮಚಂದ್ರ ಅವರು, ಗೌರಿಶಂಕರ್ ಸರ್ ಅವರು, ಸೊ ಇವರೆಲ್ಲ ಸೇರಿ ಶುರು ಮಾಡಿದಂಥ ಒಂದು ಅದ್ಭುತವಾದ ಒಂದು ಅಸೋಸಿಯೇಷನ್. ಈ ಅಸೋಸಿಯೇಷನ್ಲಿ ಒಂದು ಕಾರ್ಯಕ್ರಮ ಮಾಡಿ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಹಾನರ್ ಮಾಡಬೇಕು ಅಂತ ಹೇಳಿ ಮಾಡ್ತಿರೋಂಥ ಕಾರ್ಯಕ್ರಮ. ನಾನು ಖಂಡಿತವಾಗ್ಲೂ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ, ನನ್ನ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಹಾಗಾಗಿ ಒಬ್ಬ ಇಂಡಸ್ಟ್ರಿಯವರಾಗಿ ನಾವೆಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಚಿತ್ರರಂಗದ ಸಾಧಕರನ್ನು ನೆನಪಿಸ್ಕೊಳ್ತಕ್ಕಂಥ, ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ, ತಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮೆಲ್ಲರಿಗೂ ಮಾಡಲಿಕ್ಕೆ ಬಯಸ್ತೀನಿ. ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಫೆಬ್ರವರಿ 9 ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಕರ್ನಾಟಕ ಚಲನಚಿತ್ರ ಛಾಯಾಗ್ರಾಹಕರ ಕುಟುಂಬದ ಸಮಾರಂಭ. ಈ ಛಾಯಾಗ್ರಾಹಕದ ವೃತ್ತಿಯಲ್ಲಿರುವಂಥ ನಿಮಗೆ ನಾನು ನಾಡಿನ ಸಮಸ್ತ ಜನತೆಯ ಪರವಾಗಿಯೂ ಸರ್ಕಾರದ ಪರವಾಗಿಯೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಘ ಕೂಡ ಸುಮಾರು 35 ವರ್ಷ ಪೂರೈಸ್ತಾ ಇದೆ. ಹಾಗಾಗಿ ಈ ಸಂಘ ಸಾಧಕರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ. 108 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೇಟ್ ಕೀಪರಿಂದ ಹಿಡಿದು ರೈಲ್ ಶಿಫ್ಟ್ ಮಾಡೋವರೆಗೂ ಎಲ್ರಿಗೂ ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಈ ವಿಷಯ ಕೇಳಿ. ಚಲನಚಿತ್ರ ರಂಗದಲ್ಲಿ ದುಡಿದ ಅವರ ಶ್ರೀಮತಿಯವರವರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಿರೋದು ನಿಜವಾಗ್ಲೂ ಒಂದು ಮಹಿಳೆಯಾಗಿ ನನಗೆ ಹೆಮ್ಮೆ ಕೊಡುವಂತ ವಿಚಾರ. ಬಹುಶಃ ಚಲನಚಿತ್ರ ರಂಗದವರು ಅಷ್ಟೇ ಅಲ್ಲದೆ ಚಲನಚಿತ್ರ ಅಭಿಮಾನಿಗಳು, ಚಲನಚಿತ್ರ ರಸಿಕರು, ಚಲನಚಿತ್ರವನ್ನು ಪ್ರೇಮಿಸುವವರು, ಪೂಜಿಸುವವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ತಮ್ಮ ಕುಟುಂಬದವರೊಂದಿಗೆ ಇವತ್ತು ಆ ಒಂದು ಕುಟುಂಬ ಸಮಾರಂಭ ಅನ್ನುವ ರೀತಿಯಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಲನಚಿತ್ರ ಛಾಯಾಗ್ರಾಹಕರ ಸಂಘ ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿ ಅಂತ ಹಾರೈಸ್ತಾ ಅವರ ಕಾರ್ಯಕ್ರಮ ಯಶಸ್ಸುಗೊಳಿಸಲಿ. ನಾನಂತೂ ಖಂಡಿತವಾಗ್ಲೂ ಬರ್ತೀನಿ, ತಾವು ಕೂಡ. ನಮ್ಮ ಛಾಯಾಗ್ರಾಹಕರು ಇಷ್ಟು ಒಂದು ದೊಡ್ಡ ಅದ್ಧೂರಿಯಾದಂಥ ಸಮಾರಂಭವನ್ನು ಮಾಡ್ತಾರೆ ಅಂತ ಒಂದು ಛಾಯಾಗ್ರಾಹಕರ ಸಂಘಕ್ಕೆ ನೀವು ಪ್ರೋತ್ಸಾಹ ಕೊಡಿ ಅಂತ ನನಗೆ. ಅವರಿಗೆ ಸನ್ಮಾನ ಮಾಡುವಂಥ ಸಮಾರಂಭ ಒಳ್ಳೆಯದಾಗಲಿ, ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಅದಕ್ಕೆ ದಯಮಾಡಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಇದ್ದೀನಿ. ನಮಸ್ಕಾರ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಈ ಥರದ ಒಂದು ಬೆಳವಣಿಗೆ, ಈ ಒಂದು ಕುಟುಂಬದ ಒಂದು ಒಗ್ಗಟ್ಟು ಶಾಶ್ವತವಾಗಿರಲಿ ಅಂತ ಭಗವಂತನ ಹತ್ರ ಕೇಳ್ಕೊತೀನಿ. ಐ ಥಿಂಕ್ ಫಸ್ಟ್ ಟೈಮ್ ಈ ಒಂದು ಎಲ್ಲರನ್ನೂ ನೆನಪಲ್ಲಿ ಇಟ್ಕೊಂಡು ಬರೀ ಛಾಯಾಗ್ರಾಹಕರೇ ಅಂತ ಇಟ್ಕೊಂಡಿಲ್ಲ, ಉದ್ಯಮದಲ್ಲಿ ಇರೋರನ್ನೆಲ್ಲ ಗುರುತಿಸಿದ್ದಾರೆ. ನನಗಂತೂ ಭಾಳ ಅಧ್ಯಕ್ಷನಾಗಿ ತಗೊಂಡು ತುಂಬ ಸಂತೋಷ ಆಗ್ತಿದೆ. ಈ ವಾರ್ಷಿಕೋತ್ಸವ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಬೇಡ್ಕೊಳ್ತಾ, ಇದು ಪೂರ್ಣ ಯಶಸ್ಸು ಕೊಡಲಿ, ಇದಕ್ಕೆಲ್ಲ ನಮ್ಮ ಸಹಕಾರ ಇದೆ ಅಂತೇಳಿ ಶುಭ ಕೋರಿ. ನೀವೆಲ್ಲ ಕೈ ಜೋಡಿಸಿದ್ದೀರಾ, ನಿಮ್ಮ ಜೊತೆ ನಾನು ಇರ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮ ಯಶಸ್ವಿ ಆಗಲಿ, ನಾವೆಲ್ಲರೂ ಸೇರೋಣ. ಹೃದಯ ತುಂಬಿ ನಾನು ನಮ್ಮ ಚಿತ್ರರಂಗ ಮತ್ತು ಚಿತ್ರೋದ್ಯಮ ಮತ್ತು ಚಿತ್ರ ಪ್ರದರ್ಶಕರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ಇಂಡಸ್ಟ್ರಿ ಅವ್ರಿಗೆ ಬೆಂಬಲಿಸಲೇಬೇಕು, ಆಶೀರ್ವಾದ ಮಾಡಲೇಬೇಕು. ಅಧ್ಯಕ್ಷರಂತಹ ಜೆ ಜಿ ಕೃಷ್ಣ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕಾರ ಸಮಿತಿ ಸದಸ್ಯರೆಲ್ಲ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಸಂತೋಷವನ್ನು ತಿಳಿಸ್ಪಡಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಸಂಘ ಶಾಶ್ವತ ಉಳ್ಕೊಳ್ಳಿ ಅಂತ ಹೇಳಿದ ಸಮಾರಂಭ ಯಶಸ್ವಿಯಾಗುತ್ತೇಳಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕನ್ನಡ.